ಬಿಸಿ ಆಗ್ತಾ ಇದೆ ಲೋಕಸಭಾ ಚುನಾವಣೆ, ಕಮಲ ಅರಳಿಸೋಕೆ ಬಿಜೆಪಿ ತಯಾರಿ ಹೇಗಿದೆ, ಯಾವ ಕಾರಣಗಳಿಂದ ಜನ ಕಾಂಗ್ರೆಸ್ಗೆ ಜೈ ಅಂತಾರೆ, ದೇಶದ ಚುಕ್ಕಾಣಿ ಕಾಂಗ್ರೆಸ್ಗೆ ಸಿಗುತ್ತಾ, ಕಮಲಕ್ಕೋ ಅಥವಾ ಕಾಂಗ್ರೆಸ್ಸಿಗೋ ಪ್ರಧಾನಿ ಪಟ್ಟ ಯಾರಿಗೆ, ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಧಾನಿ ಪಟ್ಟ ಯಾರಿಗೆ. ನಾನು ಭೂಷಣ್ ಮಿಡಿಗೇಶ್. ವೀಕ್ಷಕರೇ, ಇವತ್ತಿನ ಚರ್ಚೆಗೆ ಬಿಜೆಪಿಯಿಂದ ಎಚ್ ಎನ್ ಚಂದ್ರಶೇಖರ್ ಇದ್ದಾರೆ ಮತ್ತು ಮೀರಾ ರಾಘವೇಂದ್ರ ಇದ್ದಾರೆ, ಇಬ್ಬರಿಗೂ ಸ್ವಾಗತ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಇಲಾಹಿ ಮತ್ತು ದರ್ಶನ್ ಇದ್ದಾರೆ, ಅವರಿಬ್ಬರಿಗೂ ಕೂಡ ಸ್ವಾಗತ. ಚಂದ್ರಶೇಖರ್ ಅವರೇ, ಬಿಜೆಪಿಯಿಂದ ಮತ್ತೆ ಮೋದಿನೇ ಯಾಕೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ಈ ಚುನಾವಣೆಯನ್ನು ಭಾರತದ ಭವಿಷ್ಯದ ಚುನಾವಣೆ ಅಂತ ಹೇಳಿ ಇಡೀ ಜನಸಾಮಾನ್ಯರು ಅಂದ್ಕೊಂಡಿದ್ದಾರೆ. ಮೋದಿಯವರು ಯಾಕೆ ಮತ್ತೆ ಪ್ರಧಾನಿಯಾಗಬೇಕು ಅಂದ್ಕೊಂಡ್ರೆ, ಮೋದಿಯವರ ಈ 5 ವರ್ಷದ ಆಡಳಿತ ಏನಿದೆ ಅದಕ್ಕೆ ಪೂರ್ವ ಹಿಂದೆ ಇರ್ತಕ್ಕಂಥ 10 ವರ್ಷದ UPA ಆಡಳಿತ ಏನಿತ್ತು ಅವೆರಡನ್ನು ಸ್ವಲ್ಪ ಕಂಪೇರ್ ಮಾಡಿದ್ರೆ ನಮಗೆ ಅದು ಅನುಭವಕ್ಕೆ ಬರ್ತದೆ. 2014 ಮುಂಚೆ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಆವತ್ತಿನ ದಿನಗಳನ್ನು ನೆನಪಿಸ್ಕೊಳ್ಳಿ ಬಂಧುಗಳೇ. ಪೇಪರ್ ಓಪನ್ ಮಾಡಿದ್ರೆ ದಿನನಿತ್ಯ ಭಯೋತ್ಪಾದಕ ಚಟುವಟಿಕೆಗಳು, ಆಗ್ರಾ ಇರ್ಬೋದು, ಕೊಯಮತ್ತೂರು ಇರ್ಬೋದು, ಜೈಪುರ ಇರ್ಬೋದು, ಬೆಂಗಳೂರು ಇರ್ಬೋದು ಅಥವಾ ಬಾಂಬೆ ಇರ್ಬೋದು, ಪ್ರತಿನಿತ್ಯ ಭಯೋತ್ಪಾದಕ ಚಟುವಟಿಕೆಗಳು, ನಾಗರಿಕರ ಹತ್ಯೆಗಳು. ಆದರೆ 2014 ಇವತ್ತಿನವರೆಗೆ 5 ವರ್ಷದಲ್ಲಿ ಪುಲ್ವಾಮಾ ದಾಳಿಯನ್ನು ಸೇರಿ ಒಂದೇ ಒಂದು ಕೂಡ ನಾಗರಿಕರ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿಲ್ಲ. ಹಾಗಾದರೆ ಭಯೋತ್ಪಾದಕ ಸುಮ್ಮನಿದ್ದಾರೆ ಅಂತಲ್ಲ, ಅಷ್ಟು ವ್ಯವಸ್ಥಿತವಾಗಿ ಈ ಒಂದು ಭದ್ರತಾ ಒಂದು ನಮ್ಮ ಶಕ್ತಿ ಅಡಗಿದೆ. ಯಾಕೆಂತ ಹೇಳಿದ್ರೆ 3 ಲಕ್ಷ ಕೋಟಿಗೆ ಹೆಚ್ಚಿದ ರಕ್ಷಣಾ ಬಜೆಟನ್ನು. ಹಾಗಾಗಿ ಆಂತರಿಕವಾಗಿ ದೇಶ ಭದ್ರಾಯಿತು, ಬಹಿರಂಗವಾಗಿ ಕೂಡ ದೇಶ ಭದ್ರಾಯಿತು. ಇದು ಮೊದಲನೇದು. ಆವತ್ತಿನ ಸರ್ಕಾರವನ್ನು ನೋಡಿ ಬಂಧುಗಳೇ, ಪ್ರತಿನಿತ್ಯ ನಮಗೆ 1,00,000 ಕೋಟಿ ಹಣದ ಹಗರಣಗಳು, ದಿನಬೆಳಗ್ಗೆದ ಒಂದು ಹಗರಣಗಳು, 2014 ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿಯ ಭ್ರಷ್ಟಾಚಾರದ ಹಗರಣ ಒಂದು ಸರ್ಕಾರಕ್ಕೆ ಮೈಗಂಟಿಲ್ಲಲ್ಲ. ಇದು ಸ್ವಚ್ಛತೆ. ಮೂರನೇದು, ಯಾವ ಮೋದಿಯವರು ಪ್ರಧಾನಿಯಾಗಿ ಕೆಂಪು ಕೋಟೆಯ ಮೇಲೆ ನಿಂತುಕೊಂಡು ನಮ್ಮ ದೇಶದ ಹೆಣ್ಣುಮಕ್ಕಳು ತಲೆ ತಗ್ಸ್ತಕ್ಕಂತಹ ಈ ಬಹಿರಂಗ ಶೌಚಾಲಯವನ್ನು ನಾನು ನಿರ್ಮೂಲನೆ ಮಾಡ್ತೇನೆ ಅಂತ ಹೇಳಿ ಸ್ವಚ್ಛ ಭಾರತ್ಗೆ ಕರೆ ಕೊಟ್ರಲ್ಲ, 5 ವರ್ಷದಲ್ಲಿ 10 ಕೋಟಿ ಶೌಚಾಲಯಗಳನ್ನು ಕಟ್ಟಿ ಹೆಣ್ಣುಮಕ್ಕಳು ತಲೆ ಎತ್ಕೊಂಡು ಜೀವನ ಮಾಡೋಕೆ ಹಾಗೆ ಮಾಡಿದ್ರಲ್ಲ. ಇದು ಒಂದು ಸ್ವಚ್ಛ ಭಾರತ ಮಿಷನ್ನಿಂದನೇ ಇಡೀ ದೇಶದಲ್ಲಿರ್ತಕ್ಕಂತಹ ಜಿಲ್ಲೆಗಳಲ್ಲಿ 50% ಹೆಚ್ಚು ಜಿಲ್ಲೆಗಳು ಬಯಲು ಶೌಚ ಮುಕ್ತ ಆಗಿದೆಯಲ್ಲ. ಪ್ರತಿಯೊಬ್ಬ ಸಾಮಾನ್ಯ ನಮ್ಮ ಮನೆಯ ಕೆಲಸದ ಮುನಿಯಮ್ಮ ಕೂಡ ದಿವಸಕ್ಕೆ 1 ರೂಪಾಯಿ ನೀವು ವಿಮೆ ಕಟ್ಕೊಂಡು 60 ವರ್ಷ ಆದಮೇಲೆ ಪೆನ್ಷನ್ ಬರುತ್ತಲ್ಲ, ಆಕೆ ಕೂಡ ಆರ್ಥಿಕ ಸದೃಢಲಾಗಿದಾರಲ್ಲ. ಯುವಕರು, ಬಡವರು, ಕೂಲಿ ಕಾರ್ಮಿಕರು, ರೈತರು ಎಲ್ಲರೂ ಸದೃಢವಾಗಿದಾರಲ್ಲ. 1947 ನಂತರ ಯಾವುದೇ ಸರ್ಕಾರ ರೈತರ ಪರವಾಗಿ ಇಷ್ಟೊಂದು ಇದು ಮಾಡಿರಲಿಲ್ಲ. ಕಳೆದ UPA ಇದರೊಳಗಡೆಗೆ ಅವರ ಏನು ಕೃಷಿ ಬಜೆಟ್ 1,21,000 ಕೋಟಿ ಆಗಿದ್ದರೆ, ಅದರ ಮುಂದಿನ ವರ್ಷದೇ ಮೋದಿಯವರ ಕೃಷಿ ಬಜೆಟ್ಟು 2,11,000. ರೈತರಿಗೆ ವಿಮಾ ಫಸಲ್ ಯೋಜನೆಯನ್ನು ಕೊಟ್ಟರು, 5 ಕೋಟಿ ಜನ ರೈತರಿಗೆ ವಿಮಾ ಫಸಲ್ ಯೋಜನೆ ಬಂತಲ್ಲ, ಅದರಲ್ಲಿ ಅತಿ ಹೆಚ್ಚು ನಮ್ಮ ಬೀದರ್ ಜಿಲ್ಲೆಯ 2,17,000 ಜನ ಅದನ್ನು ವಿಮೆಯನ್ನು ತೆಗೆದುಕೊಂಡ್ರಲ್ಲ. ಇವತ್ತು ವಿಮೆಯಿಂದ ರೈತ ಕೂಡ ಸುಶಕ್ತರಾಗಿದ್ದಾರೆ. ಅವರಿಗೆ ರಸಗೊಬ್ಬರದ ಏನು ಯಾವ ರಸಗೊಬ್ಬರ ಯೂರಿಯಾ ಕೊಡ್ತಾ ಇದ್ರು ಅದೆಲ್ಲರೂ ಕಳ್ಳ ಸಾಗಾಣಿಕೆಗೆ ದರ ಹತ್ರ ಹೋಗ್ತಾ ಇತ್ತು, ಸಬ್ಸಿಡಿ ಇದ್ದಿದ್ದು ಅದನ್ನು ತೆಗೆದುಬಿಟ್ಟು ಬೇವಿಟ್ ಮಾಡಿ ಯಾವ ಕಳ್ಳ ಸಾಗಣೆಯನ್ನು ಮಾಡಿ ನಿಲ್ಲಿಸಿದ್ದಕ್ಕೆ ಎಲ್ಲ ರೈತರಿಗೂ ಇವತ್ತು ಗೊಬ್ಬರ ಹೋಗೋಕೆ ಶುರು ಮಾಡಿದೆ. ಭೂಮಿಯ ಫಸಲತೆ ಹೆಚ್ಚಿದೆ. 10 ಕೋಟಿ ಮಣ್ಣಿನ ಫಲವತ್ತೆಯ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಇ ಮಾರ್ಕೆಟ್ ಅಂತ ಹೇಳಿ, ಇ ನ್ಯಾಮ್ ಅಂತ ಹೇಳಿ ಡೈರೆಕ್ಟ್ ಮಾರ್ಕೆಟಿಂಗ್ ಸಿಸ್ಟಮ್ನ ಮಾಡಿದ್ದಾರೆ. ಅವನು ಮೊಬೈಲಲ್ಲೇ ಕೂತ್ಕೊಂಡು ಅವನು ಯಾವ ಮಾರ್ಕೆಟ್ ಇಲ್ಲ ಅವನು ಬೆಲೆಗೆ ಹೆಚ್ಚು ಬೆಲೆ ಕೊಡುತ್ತೆ ಅಂತ ಹೇಳಿದ್ರು. ಕೇವಲ 2-3 ಏನು ಧಾನ್ಯಗಳಿಗೆ ಮಾತ್ರ ಇದ್ದಿದ್ದ ಬೆಂಬಲ ಬೆಲೆಯನ್ನು 43 ಕೃಷಿ ಆಧಾರಿತ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ರೈತ ಸ್ವಾವಲಂಬಿ ಆಗ್ತಾ ಇದ್ದಾನೆ. ರೈತ ಸ್ವಾವಲಂಬಿ ಆಗಿದ್ದಾನೆ. 1,20,00,000 ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಏನು ಮುಂದುವರೆದ ಜನಾಂಗೂ ಕೂಡ ಧರ್ಮದ ಆಧಾರ, ಯಾವುದೇ ಧರ್ಮದ ಭೇದವಿಲ್ಲದೆ 10% ರಿಸರ್ವೇಷನ್ ಕೊಟ್ಬಿಟ್ಟು ಎಲ್ಲ ಯುವಕರು ಮುಂದೋಗ್ತಕ್ಕಂಥ ಕೆಲಸಗಳಾಗಿದೆ. ಮೇಕ್ ಇನ್ ಇಂಡಿಯಾ ಮಾಡಿ ಪ್ರತಿಯೊಬ್ಬ ಯುವಕನು ಸ್ವಾವಲಂಬಿಯನ್ನಾಗಿ ಮಾಡಿದ್ದಾನೆ. ಪ್ರತಿಯೊಬ್ಬ ನಮ್ಮ ವಿಜ್ಞಾನಿಗಳಿಗೂ ಕೂಡ ಅವರಿಗೆ ಚಾಲೆಂಜ್ ಕೊಟ್ಬಿಟ್ಟು ಅವರ ಇದನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನ ಆಗಿದೆ. ಹೀಗೆ ದೇಶದ ಪ್ರತಿಯೊಂದು ಆಂತರಿಕವಾದ ಪ್ರತಿಯೊಂದು ರಂಗದಲ್ಲೂ ಕೂಡ ಒಂದು ಒಂದು ಭದ್ರವಾದ ಹೆಜ್ಜೆ ನೆಡ್ತಾ ಹೋಗ್ತಾ, ಅದೇ ರೀತಿ ವಿದೇಶಾಂಗದಲ್ಲಿ, ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ, ಇಡೀ ವಿಶ್ವಕ್ಕೆ ಇವತ್ತು ಮತ್ತೆ ಗುರುವಾಗ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಭಾರತವನ್ನು ತಂದಿಲ್ಸಿದಾರಲ್ಲ, ಇದಕ್ಕೆ ಮತ್ತೆ ಪ್ರಧಾನಿ ಆಗಬೇಕಾ ಬೇಡವಾ? ಅಕಸ್ಮಾತ್ ಏನಾದರೂ ಮೋದಿ ಪ್ರಧಾನಿ ಆಗದೇ ಇದ್ರೆ ಮತ್ತೆ ಅದೇ ಅವರ ಕೈಲಿ ಹೋದರೆ ಯಾವ ವಿಷಯದಲ್ಲಿ ಭಾರತದ ಪ್ರತಿ ನಾಗರಿಕ ಅನ್ಸಕ್ಕೆ ಶುರು ಮಾಡಿತ್ತು ಮುಂಚೆ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ, ಮತ್ತೆ ಅದೇ ಗುಲಾಮಗಿರಿಯ ಒಂದು ಪರಿಸ್ಥಿತಿಗೆ ಭಾರತ ಹೋಗಬೇಕಾಗುತ್ತೆ. ಇವತ್ತು ಮೋದಿಯವರ ಕಾಲದಲ್ಲಿ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಯಾರು ಹೇಳ್ತಿಲ್ಲ, ಮುಂದಿನ ಭವಿಷ್ಯವೇ ಭಾರತ ಅಂತೇಳಿ ಇಡೀ ಭಾರತದ ನಾಗರಿಕ ಅಷ್ಟೇ ಅಲ್ಲ ಇಡೀ ವಿಶ್ವದ ನಾಗರಿಕರು ಅನ್ಕೊಂಡಿದ್ದಾರೆ. ನಮಗಿರ್ತಕ್ಕಂಥದ್ದು ಒಂದೇ ಮೋದಿಯನ್ನು ಗೆಲ್ಲತಕ್ಕಂಥದ್ದು. ತಾವು ಧನಾತ್ಮಕ ಅಂಶಗಳನ್ನ ಮೋದಿ ಅವ್ರದ್ದು ಹೇಳಿದಿರಿ,
ಇದೇ ರೀತಿ ನೀವು ರಾಹುಲ್ ಗಾಂಧಿ ಅವರದು ರಾಹುಲ್ ಗಾಂಧಿ ಅವರದು ಹೇಳೋದಕ್ಕೂ ಮುನ್ನ ನನ್ನ ಮಿತ್ರರೀಗ ಮಾತಾಡ್ತಾ ಹೇಳ್ತಾ ಇದ್ರು, ಅವರ ವೈಫಲ್ಯಗಳನ್ನ ಎಷ್ಟು ನೀಟಾಗಿ ಎತ್ತಿಡಿದ್ರು ಅಂದ್ರೆ, ಇವತ್ತು ನಮ್ಮ ದೇಶದ ಯೋಧರು ವಿಚಾರ ತಗೊಂಡ್ರು, ಅವರು ಮಾತಾಡ್ತಾ ಪಠನ್ ಕೋಟ್ ಮರ್ತರು, ಉರಿ ದಾಳಿ ಮರ್ತರು, ಮೊನ್ನೆ ಪುಲ್ವಾಮಾದಲ್ಲಿ ಆದಾಗ 45 ಜನ ಯೋಧರು ಸತ್ತೋದ್ರಲ್ಲ, ಇದಕ್ಕೆಲ್ಲ ಯಾರು ಕಾರಣ? ಮೋದಿಯವರೇ ಕಾರಣ. ಮತ್ತೆ ಇನ್ನೊಂದು ಫಸಲ್ ಭೀಮಾ ಯೋಜನೆ, ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕರಪ್ಷನ್ ಇನ್ ಇಂಡಿಯಾ. ಯಾಕೆಂತಂದ್ರೆ ನಮ್ಮ ಏನು ಇನ್ಶೂರೆನ್ಸ್ ಕಂಪ್ನಿ ಇತ್ತು, ದೇಶದ ಪ್ರತಿಷ್ಠೆ LIC, ಅದನ್ನ ಮುಚ್ಚಿ ಇವರು ರಿಲಯನ್ಸ್ ಕಂಪ್ನಿಗೆ ಕೊಟ್ಟು ನಮ್ಮ ದೇಶದ ರೈತರ ಹಣವನ್ನ ಪ್ರೈವೇಟ್ ಸೆಕ್ಟರ್ಗೆ ಇವರು ಬರ್ತ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರು ಹೇಳ್ತಾರೆ ವಿಶ್ವಗುರು ಅಂತ, ಅಥವಾ ಸೇನೆ ಕಟ್ಟಿದ್ರು ಅಂತ. ಸೇನೆ ಕಟ್ಟಿದ್ ಯಾರು ಸ್ವಾಮಿ? ಕಾಂಗ್ರೆಸ್ ಪಕ್ಷ ಅವತ್ತಿನ ದಿನ 1947 ಸ್ವಾತಂತ್ರ್ಯ ಬಂದಾಗ ನಮ್ಮ ಹತ್ರ 20-20 ಟ್ಯಾಂಕರ್ ಇತ್ತು. ಇವತ್ತು ಸದೃಢವಾಗಿ, ಯಾಕೆಂದ್ರೆ ಗಡಿನೂ ಇರಲಿಲ್ಲ ನಮಗೆ. ಗಡಿ ಕಟ್ಟಿ, ಸೇನೆ ಕಟ್ಟಿ, ಅದಕ್ಕೆ ಬೇಕಾದಂಥ ಉಪಕರಣಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಗಳು. ಆದರೆ ಅದ್ರ ಶ್ರೇಯಸ್ನ ನಾವು ತಾಳೋದಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ದೇಶ ಅಂತಂದ್ರೆ ಅದು ಪಕ್ಷಾತೀತ, ದೇಶದ ರಕ್ಷಣೆ ಅಂತಂದ್ರೆ ಅದು ಪಕ್ಷಾತೀತ. ಮತ್ತೆ ದೇಶದ ಯಾವುದು ಸ್ವಚ್ಛ ಭಾರತ್ ಅಭಿಯಾನ ಅಂತಂದ್ರು, ಸ್ವಚ್ಛ ಭಾರತ್ ಅಭಿಯಾನ ಅನ್ನುವಂಥದ್ದು ಇಟ್ ಈಸ್ ಲೈಕ್ ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಫಾರ್ ಮೋದಿ. ಯಾಕೆಂತಂದ್ರೆ ಸ್ವಚ್ಛ ಭಾರತ್ ಆಯ್ತು, ತುಮಕೂರು ಒಂದು ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಮಾಡಿದಾರಲ್ಲ, ತುಮಕೂರು ಎಷ್ಟು ಸ್ವಚ್ಛವಾಗಿದೆ. ಸ್ವಚ್ಛ ಭಾರತ್ ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿ ಮಾರ್ಕೆಟಿಂಗ್ ಮಾಡೋದಲ್ಲ, ಜನರ ಮನಸ್ಥಿತಿಗಳನ್ನ, ಜನರ ತಿಳುವಳಿಕೆಗಳನ್ನ, ಜನರಲ್ಲಿ ಆ ಒಂದು ಪರಿವನ್ನ ಏನು ಅಲ್ಲಿ ಅವ್ರ ಒಳಗಡೆ ಮೂಡಿಸುವಂಥದ್ದು ಇದೆ, ಅದು ಸ್ವಚ್ಛ ಭಾರತ. ಮನಸ್ಸುಗಳನ್ನ ಬದಲಾವಣೆ ಮಾಡಬೇಕು. ಇನ್ನೊಂದು ಹೇಳಿ ರಾಹುಲ್ ಗಾಂಧಿ ಅಂತ ಹೇಳಿ, ಎರಡು ಜೀವ. ಇವತ್ತು BJP-ನವರು ಬಿಫೋರ್ ಇಂಡಿಪೆಂಡೆಂಟ್ ಒಬ್ಬನೇ ಒಬ್ಬ ದೇಶಕ್ಕೆ RSS-ನವರಾಗ್ಲಿ ಅಥವಾ BJP-ನವರಾಗ್ಲಿ, BJP ಅವ್ರು ಹುಟ್ಟೇ ಇರಲಿಲ್ಲ ಬಿಡಿ, ಅವ್ರು ಹುಟ್ಟಿರೋದೇ 1978 ಒಬ್ಬನೂ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ನವರು ದೇಶಕ್ಕೆ ರಕ್ತ ಅರ್ಪಣೆ ಮಾಡಿದ್ದಾರೆ. ಅದಾಗಿ ಅಂದಿನ ಪ್ರಧಾನಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರು ಏನು ತನ್ನ ಮನೆಗೋಸ್ಕರ ಸತ್ರ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಅವತ್ತು ಅಮೃತಸರದಲ್ಲಿ ಅವರೊಂದು ಸ್ಟೆಪ್ ತೊಳಲಿಲ್ಲ ಅಂದಿದ್ರೆ ಇವತ್ತು ಪಂಜಾಬ್ ನಮ್ಮ ದೇಶದಲ್ಲಿ ಇರ್ತಾ ಇರಲಿಲ್ಲ. ಅದಾಗಿ ರಾಜೀವ್ ಗಾಂಧಿ ಅವ್ರ ಹತ್ರ ಹತ್ಯೆ ಆಯ್ತಲ್ಲ, ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದೇ ಶ್ರೀಲಂಕಾದಲ್ಲಿ ನಮ್ಮ ಸೇನೆಯನ್ನು ಕಳಿಸಿ ಶಾಂತಿ ಸ್ಥಾಪನೆ ಮಾಡಬೇಕಂತ ಹೋಗಿದ್ದಕ್ಕೋಸ್ಕರ ನಮ್ಮ ರಾಜೀವ್ ಗಾಂಧಿ ಅವ್ರ ಮೇಲೆ LTT ಅವರು ಅಟ್ಯಾಕ್ ಮಾಡಿದ್ರು. ಮೀರಾ ರಾಘವೇಂದ್ರ ಅವರೇ ಪದೇ ಪದೇ ಹೇಳ್ತಾರೆ BJP ಅಸ್ತಿತ್ವಕ್ಕೆ ಬಂದಿದೆ ಸ್ವಾತಂತ್ರ್ಯ ನಂತರ, ಸೊ ಹೇಗ್ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಆಗುತ್ತೆ? ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗ್ ಭಾಗವಹಿಸಿ? ನಿಮ್ಮ RSS ಇತ್ತಲ್ಲ ಮೇಡಮ್, ನಿಮ್ಮ ಮೂಲ ಸಿದ್ಧಾಂತ ನೀವು ಮಾತಾಡ್ತೀರೋ, ವೀರ ಸಾವರ್ಕರ್ ಹೆಸರು ತಗೊಳ್ತೀರಾ, ಏನ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅದೇ ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ದೇಶ ವಿರೋಧಿಗೆ ಒಂದ್ ಏನ್ ಪ್ರೋತ್ಸಾಹ ಕೊಡ್ತಾರೆ. ಅದೇ ರೀತಿ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಏನಿದೆ ಕಾಂಗ್ರೆಸ್ ಇಂದ ನಿನ್ನೆ ಮೊನ್ನೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಈ ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಕಾಂಗ್ರೆಸ್ ಎಷ್ಟು ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಅದಕ್ಕಾಗಿ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಭಾರತದಲ್ಲಿ ಜನ. ಅದಕ್ಕೆ ಮೋದಿನೇ ಮತ್ತೊಮ್ಮೆ ಆಯ್ಕೆ ಆಗೋದು, ಯಾಕಂದ್ರೆ ಭಾರತಕ್ಕೆ ಅನಿವಾರ್ಯ ನರೇಂದ್ರ ಮೋದಿ ಅವರು. ಇಲಾಹಿ ಅವರೇ, ಸರ್ ಇವಾಗಿನ ಮೈತ್ರಿ ಏನ್ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಏನ್ ತಗೊಂಡಿದ್ರಿ, ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆಯಾ ಅಥವಾ ಪ್ರಧಾನಿ ಪಟ್ಟ ಕಾಂಗ್ರೆಸ್ ಕೈಗೆ ಸಿಗುತ್ತಾ? ಸರ್ ಖಂಡಿತ ಲಾಭ ಆಗ್ತಾ ಇದೆ. ಈಗ ಅವ್ರು ಹೇಳ್ತಾ ಇದಾರೆ ನಮ್ಮ ಮ್ಯಾನಿಫೆಸ್ಟೋ ಏನಿವೆ ನಿನ್ನೆ ಲಾಂಚ್ ಆಗಿದೆ ಅದು ದೇಶ ವಿರೋಧಿ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಇದಾರೆ. ಇವ್ರ ಪ್ರಕಾರ ಏನಾದ್ರೂ ಮ್ಯಾನಿಫೆಸ್ಟೋ ದೇಶ ದ್ರೋಹಿ ಇಲ್ಲ ಅಂದಂಗೆ ಇದ್ದಿದ್ರೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೊಡ್ದಲ್ಲೇ ಇರೋಂಥದ್ದು, 15 ಲಕ್ಷ ಹಾಕ್ತೀನಿ ಅಂತ ಹಾಕ್ದಲ್ಲೇ ಅಂತದಿದ್ರೆ ಇವ್ರದ್ದು ದೇಶ ವಿರೋಧಿ ಮ್ಯಾನಿಫೆಸ್ಟೋ ಆಗೋದಿಲ್ಲ. ಇವಾಗ ನಿನ್ನೆ ತಾನೇ ಮ್ಯಾನಿಫೆಸ್ಟೋ ಲಾಂಚ್ ಆಗಿದೆ, ಪ್ರತಿಯೊಂದು ಕುಟುಂಬಕ್ಕೂ ವಾರ್ಷಿಕ 72,000 ನಮ್ಮ ಕಾಂಗ್ರೆಸ್ ಕಡೆಯಿಂದ ಕೊಡ್ತೀವಿ ಅಂತ. ನಾವು ನುಡಿದಂತೆ ನಡೆದಿರೋದು ನಮ್ಮ ಕರ್ನಾಟಕದಲ್ಲಿ ಕೂಡ, ಆಗ್ಲೇ ನಾವು ಏನ್ ಪ್ರಣಾಳಿಕೆ ಕೊಟ್ಟಿದ್ವಿ ಹಿಂದೆ 3 ರಾಜ್ಯಗಳಲ್ಲಿ ಕೂಡ ಅದನ್ನ ಪೂರೈಸಿದೀವಿ, ಇದನ್ನು ಮುಂದೆ ಪೂರೈಸ್ತೀವಿ. ಇದನ್ನ ಇವರು ದೇಶ ದ್ರೋಹಿ ಮ್ಯಾನಿಫೆಸ್ಟೋ ಅಂದ್ರೆ ಇನ್ ಇವ್ರ ಪ್ರಕಾರ ಯಾವ ಪ್ರಕಾರ ಮ್ಯಾನಿಫೆಸ್ಟೋ ಕ್ರಿಯೇಟ್ ಮಾಡಬೇಕು ಅಂತ ಇವ್ರ ಹತ್ರ ಹೇಳಿ. ರಾಹುಲ್ ಗಾಂಧಿ ಎಂತ ಅಪ್ರಬುದ್ಧ ಮತ್ತೆ ಎಂತ ದೇಶದ್ರೋಹಿ ಚಿಂತನೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ವಾಪಸ್ ತಗೊಳ್ಳಿ. ದೇಶದ್ರೋಹ ವಾಪಸ್ ತಗೋಬೇಕು. ರಾಹುಲ್ ಗಾಂಧಿ ಅವ್ರು ದೇಶದ್ರೋಹ ಮಾಡ್ತಾ ಇಲ್ಲ, ವಾಪಸ್ ತಗೋಬೇಕು ಮಾತು. ರಾಹುಲ್ ಗಾಂಧಿ ಅವ್ರು ದೇಶದ್ರೋಹ ಮಾಡ್ತಿಲ್ಲ. ಒಟ್ಟು ಭಾರತ ದೇಶದಲ್ಲಿ 360,000 ಕೋಟಿ ರೂಪಾಯಿಗಳು ಬೇಕು ಇವ್ರೆ ಒಂದ್ ವರ್ಷಕ್ಕೆ. ನಮ್ಮ ಇಡೀ ಡಿಫೆನ್ಸ್ ಬಜೆಟ್ 3 ಲಕ್ಷ ಕೋಟಿ ರೂಪಾಯಿ. ಬೇರೆ ದೇಶದವರು ಕೊಡ್ತಾ ಇಲ್ಲ ಸ್ವಾಮಿ, ನಮ್ ದೇಶದ ಬಡವರು ಕೊಡ್ತಾ ಇರುವಂತದ್ದು. ಬಡವರು ಬಗ್ಗೆ ಚಿಂತನೆ ಇದೆ ತಯಾರು ಮಾಡಬೇಕಾದ್ರೆ ಇವ್ರ ಮುಂದೆ ಯೋಚನೆ ಮಾಡಬೇಕು. ನಮ್ಮ ಹತ್ರ ಅಷ್ಟು ದುಡ್ಡು ಇದೆ, ನಾವು ಮಾಡಬಹುದು ಅನ್ನೋದನ್ನ ಇವಾಗ ಮಾಡ್ಬಿಟ್ಟು ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಕೇಳಗಳಿಗೆ ಒಂದು ಸೈಂಟಿಫಿಕ್ ರೀಸನ್ ಇರಬೇಕು, ಹೇಗೆ ಉತ್ಪತ್ತಿ ಮಾಡ್ತೀರಿ ಅಂತ ಹೇಳ್ಬೇಕು. 360,000 ಕೋಟಿಯನ್ನ ಚುನಾವಣೆ ವೋಟ್ ಆಸೆಗೋಸ್ಕರ ಈ ಮತ್ ಯಾಕೆ? ವೀಕ್ಷಕರೇ, ಚರ್ಚೆಯನ್ನ ಮುಂದುವರ್ಸೋಣ, ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೆ ಚರ್ಚೆಗೆ ಸ್ವಾಗತ. ಪ್ರಧಾನಿ ಪಟ್ಟ ಯಾರಿಗೆ? ಇದೇ ಚರ್ಚೆ ಮೇಲೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಚಂದ್ರು ಅವರು ಏನು ಹೇಳ್ತಾ ಇದ್ರಿ ರಾಹುಲ್ ಗಾಂಧಿ ಅವರ ಪ್ರಣಾಳಿಕೆ ಬಗ್ಗೆ? 15 ಲಕ್ಷದ ಬಗ್ಗೆ ಹೇಳ್ತೀನಿ. ಕಾಂಗ್ರೆಸ್ ಮೊದಲಿಂದನು ಮಿಸ್ಗೈಡ್ ಮಾಡ್ತಾ ಬಂದಿದೆ 15 ಲಕ್ಷದ ಬಗ್ಗೆ. ಪ್ರಧಾನಿ ಅವರು ಎಲ್ಲೂ ಹೇಳಿಲ್ಲ 15 ಲಕ್ಷ ಕೊಡ್ತೀನಿ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಈ ದೇಶದಲ್ಲಿ ಏನು ಕಪ್ಪು ಹಣ ಏನಿದೆ ಅದನ್ನ ಕಪ್ಪು ಹಣ ವಾಪಸ್ ಬಂದ್ರೆ ಪ್ರತಿಯೊಬ್ಬರ ಅಕೌಂಟಿಗೆ 15-15 ಲಕ್ಷದಷ್ಟು ದುಡ್ಡು ಆಗುತ್ತೆ ಅಂತ ಆ ರೀತಿ ಹೇಳಿರ್ತಕ್ಕಂಥದ್ದು. ಅದನ್ನ ತಿರುಚಿ ಕಾಂಗ್ರೆಸ್ನವರು ರಾಷ್ಟ್ರದಲ್ಲಿ ಇವತ್ತು 15 ಲಕ್ಷ ರೂಪಾಯಿ ಅಪಪ್ರಚಾರ ಮಾಡ್ತಾರೆ. ಹೈಕಮಾಂಡ್ ಅವರು ಸುಮ್ನೆ ಯಾಕೆ ಕೂತಿದ್ದಾರೆ? ಅದ್ರ ವಿರುದ್ಧವಾಗಿ ಬರಬೇಕಲ್ಲೋಟು ಅಮಾನ್ಯೀಕರಣ ಮಾಡಿದ್ಯಾರು? ನೋಟು ಅಮಾನ್ಯೀಕರಣ ಮಾಡೋದಕ್ಕೆ ಕಾರಣ ಏನು? ಅವ್ರು ಕಾರಣ ಕೊಟ್ಟಿದ್ದು ಕಪ್ಪು ಹಣ ತರ್ತೀವಿ. ಅವರು ಲಾಸ್ಟ್ ಟೈಮ್ ಏನು ಎಲೆಕ್ಷನ್ ಹೋದ್ರು ಈ ದೇಶದಲ್ಲಿ ಕಾಂಗ್ರೆಸ್ನವರು ಕಪ್ಪು ಹಣವನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಟ್ಟರು. ಆ ಕಾರಣದಿಂದ ನೋಟ್ ಬ್ಯಾನ್ ಮಾಡಿದ್ರು. ನೋಟ್ ಬ್ಯಾನ್ ಮಾಡಿ ಸುಮಾರು 256 ಜನ ದೇಶದ ಜನ ಬೀದಿಲಿ ನಿಂತು ಸತ್ತೋದ್ರು. ಅವ್ರು ನೀವ್ ಹೇಳ್ತಿರೋ ಹೇಳಿಕೆ ಕೊಟ್ಟಿಲ್ಲ ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಸಬ್ ಲೋಗಂಕೋ ಅಕೌಂಟ್ ಕೋ 15 ಲಾಖ ದೇದುಂಗ ಅಂತ ಹೇಳಿದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ನಾನು 100 ದಿನದಲ್ಲಿ ಅಂತ ಮಾತನ್ನೇ ಹೇಳಿರೋದು ಪ್ರಧಾನಿ ಅವರು. ನೋಟು ಅಮಾನ್ಯೀಕರಣದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ, ಆದ್ರೆ ಅದೇನು ಈ ಎಲೆಕ್ಷನ್ ಮೇಲೆ ಪ್ರಾಬ್ಲಮ್ ಬೀಳುತ್ತಾ? ಖಂಡಿತವಾಗಿ ಸರ್, ನನ್ನ ತಾಯಿ ನಾನು ಸರ್ ನನ್ನ ತಾಯಿ ನಾನು ನನ್ನ ಕುಟುಂಬ ನೋಟ್ ಅಮಾನ್ಯೀಕರಣದಿಂದ ತುಂಬಾ ನೊಂದಿದ್ದೀವಿ. ಯಾಕೆಂತಂದ್ರೆ ಅವರು ಎದುರುಗಡೆ ನಿಂತಿರ್ಬೋದು ಆ ದಿನಗಳನ್ನ, ಯಾಕೆಂದ್ರೆ ಇವತ್ತಿಗೂ ನಮ್ಮ ಪರಿಸ್ಥಿತಿ ಸುಧಾರಿಸಿಲ್ಲ. ಇವತ್ತಿನ ಎಟಿಎಂಗಳು ಇನ್ನೂ ಜನ ಕ್ಯೂ ನಿಲ್ತಾರೆ, ಇಲ್ಲ ಕ್ಯಾಶ್ ಇಲ್ಲ ಅನ್ನುವಂತ ಬೋರ್ಡ್ಗಳು ಇವತ್ತು ಕಂಡು ದೇಶದಲ್ಲೆಲ್ಲ ಸಾರ್ವತ್ರಿಕ ಸಮಸ್ಯೆಯಾಗಿ ಕಾಣ್ತಾ ಇದೆ. ನೋಟ್ ಅಮಾನ್ಯೀಕರಣದ ಬಗ್ಗೆ ಮಾತಾಡಿ. ಇವರೊಂದು ಪಾಯಿಂಟ್ ಎತ್ತಿದ್ರು, ಏನು ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರಿ ಅಂತೇಳಿ. ರಾಹುಲ್ ಗಾಂಧಿ ಅವರು ಹೇಳಿದರೆ 5 ಕೋಟಿ ಕುಟುಂಬಗಳಿಗೆ ಭಾರತದಲ್ಲಿ ಪ್ರತಿ ವರ್ಷ 72,000 ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿ. ಇದ್ರ ಒಟ್ಟು ಬಜೆಟ್ ಎಷ್ಟಾಗುತ್ತೆ ಅಂದ್ರೆ 1 ವರ್ಷಕ್ಕೆ 360,000 ಕೋಟಿಗಳಾಗುತ್ತೆ. ನಮ್ಮ ಒಟ್ಟು ಡಿಫೆನ್ಸ್ ಬಜೆಟ್ ಇರತಕ್ಕಂಥದ್ದು ವರ್ಷಕ್ಕೆ 300,001 ಕೋಟಿ, ಒಟ್ಟು ಕೃಷಿ ಬಜೆಟ್ ಇರತಕ್ಕಂಥದ್ದು 94,000 ಕೋಟಿ. ಈ ಎರಡೂ ಬಜೆಟ್ಗಳನ್ನ ಪೂರ್ತಿ ನಿಲ್ಸಿದ್ರು ಕೂಡ ಇದಕ್ಕೆ ಹಣ ಹೊಂದಿಸಕಾಗೋದಿಲ್ಲ. ಅದ್ರ ಜೊತೆಗೆ ಏನ್ ಹೇಳ್ತಾರೆ, GST ಅಬಲಿಷನ್ ಮಾಡ್ತೀನಿ ಅಂತಾರೆ. ಅದ್ರ ಮೇಲೆ ಏನ್ ಹೇಳ್ತಾರೆ, ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಒಂದು ನಿಮಿಷ, 360,000 ಕೋಟಿ ಎಲ್ಲಿಂದ ತಗೊಂಡ್ಬರ್ತಾರೆ, ಜನರೇಟ್ ಮಾಡ್ತಾರೆ ಇವರು? ಕಡೆಗೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬೇಕು. ಯಾವ ಮಾಡಿದ ಟ್ಯಾಕ್ಸ್ ಬಿಡ್ಬೇಕಂತ ಹೇಳಿದ್ರೆ 80 ರೂಪಾಯಿ ಇರ್ತಕ್ಕಂಥ ಪೆಟ್ರೋಲು 800 ರೂಪಾಯಿ ಆದ್ರೂ ಕೂಡ ಅದನ್ನ ಬಜೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ 800 ರೂಪಾಯಿ ಇರ್ತಕ್ಕಂಥ ಸಿಲಿಂಡರ್ 8,000 ರೂಪಾಯಿ ಕೂಡ ಹಣವನ್ನು ಹೊಂದಿಸಕ್ಕೆ ಆಗುವುದಿಲ್ಲ. ಬಹಳ ಒಳ್ಳೆ ಪ್ರಶ್ನೆ. ಬಿಜೆಪಿ ಅವರ ಚುನಾವಣೆಯನ್ನ ಗೆಲ್ಬೇಕು ಅನ್ನೋ ಒಂದೇ ಒಂದು ಮೋದಿ ಈಗ ಬಿಜೆಪಿ ಅವರ ಬಗ್ಗೆ ಬಿಜೆಪಿ ಮೋದಿ ಅವರ ಜನಪ್ರಿಯ ಯೋಜನೆಗಳಾದ ಸ್ವಚ್ಛ ಭಾರತ್ ಮಿಷನ್ ಆಗಲಿ, ಮತ್ತೆ ನಿಮ್ಮ ಯಾವ್ದು ಭೇಟಿ ಪಡಾವೋ ಭೇಟಿ ಬಚಾವೋ ಆದ್ರೆ ಅವ್ರದೇ ದುಡ್ಡು ಅವರೇ ಮಾಡಲಿ ಅಂತ ನಾಗರಿಕರಲ್ಲೆಲ್ಲ ಅದೊಂದು ದೊಡ್ಡದೊಂದು ದೂರ ಇದೆ. ಇದಕ್ಕೇನು ಹೇಳ್ತೀರಾ ನೀವು? ಎಲ್ಲ ನಾಗರಿಕರು ದೊಡ್ಡ ದುಡ್ಡು ಅದನ್ನೇ ಹೇಳಿದ್ದು. ಸ್ವಚ್ಛ ಭಾರತ್ ಮಿಷನ್ ಒಳಗಡೆ 10 ಕೋಟಿ ಶೌಚಾಲಯಗಳಾಗಿ ಎಲ್ಲ ಹೆಣ್ಮಕ್ಳು ಇವತ್ತು ತಲೆ ಎತ್ಕೊಂಡು ತಿರ್ಕೊಂಡು ಸ್ಕೂಲಿಗೆ ಬರ್ತಕ್ಕಂಥ ಹೆಣ್ಮಕ್ಳ ಸಂಖ್ಯೆಗಳು ಜಾಸ್ತಿ ಆಗಿದೆ. ಜೊತೆಗೆ ಎಲ್ಲಾ ಕಡೆ ಪ್ರಚಾರ ನಡೀತಾ ಇದೆ. ಆ ಪ್ರಚಾರದಲ್ಲಿ ಇವ್ರು ಯಾಕೆ ಇವ್ರು ಮಾಡಿರೋಂತ ಸಾಧನೆಗಳನ್ನ ಮುಂದೆ ಇಟ್ಟು ಪ್ರಚಾರ ಮಾಡ್ತಿಲ್ಲ. ಕಾಂಗ್ರೆಸ್ ಮೈತ್ರಿ ಸರ್ಕಾರದ ವಿರುದ್ಧ ಅವರ ಯೋಜನೆಗಳ ವಿರುದ್ಧ ಪ್ರಚಾರ ಮಾಡ್ತಾ ಇದಾರೆ. ಇದೇ ಇದೇ ಇವತ್ತು ಏನ್ ಸಾಧನೆಗಳನ್ನ ಹೇಳ್ತಾ ಇದಾರೆ ಇದನ್ನ ಇಟ್ಕೊಂಡು ಯಾಕೆ ಇವ್ರು ಪ್ರಚಾರ ಮಾಡ್ತಾ ಇದ್ದಾರೆ? ಪ್ರಶ್ನೆ ಕೇಳಿದ್ರು, ನಿಮ್ಮ ಅಜೆಂಡಾ ಏನು ಎಲೆಕ್ಷನ್ ಒಳಗಡೆಗೆ ಅಂತೇಳಿ. ದೇವೇಗೌಡರು ಉತ್ತರ ಏನ್ ಕೊಟ್ಟ ಉತ್ತರ ಏನ್ ಗೊತ್ತಾ? ಮೋದಿಯನ್ನ ಸೋಲಿಸಬೇಕು. ಭಾರತವನ್ನು ವಿಶ್ವಗುರು ಮಾಡಬೇಕು, ಭಾರತವನ್ನು ಬಲಿಷ್ಠ ಮಾಡಬೇಕು. ಬರೀ ಭಾಷಣಗಳು ನಮ್ಮ ದೇಶವನ್ನ ವಿಶ್ವ ನೋಡುವ ಹಾಗೆ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಾದ್ಮೇಲೆ ಸರ್, ಅವರು ಪೆಟ್ರೋಲ್ ಡೀಸೆಲ್ ರೇಟ್ ಹೇಳಿದ್ರು. ಅವತ್ತಿನ ಕಾಲದಲ್ಲಿ UPA ಗೌರ್ಮೆಂಟ್ ಇದ್ದಾಗ ಬ್ಯಾರೆಲ್ ಗೆ 109 ರೂಪಾಯಿ ಇದ್ದಾಗ್ಲೂ ಸಹ ನಮ್ಮ ಪೆಟ್ರೋಲ್ ಡೀಸೆಲ್ ನ ದರ 60 ರೂಪಾಯಿ ಮೀರಿರ್ಲಿಲ್ಲ. ಆದ್ರೆ ಇವತ್ತು ಬ್ಯಾರೆಲ್ ದರ 70 ಡಾಲರ್ ಇದೆ. ಇವತ್ತಿನ ಅಂಕಿಅಂಶದ ಪ್ರಕಾರ ಏನಿಲ್ಲ ಅಂತಂದ್ರು 45 ಬರ್ಬೇಕಿತ್ತು ಪೆಟ್ರೋಲ್ ನ ದರ. ಆದ್ರೆ ಆದ್ರೆ ಇವರ ರೇಟ್ ಇವತ್ತು ನೋಡಿದ್ರೆ 89. ಇಡೀ ದೇಶದಲ್ಲಿ ಈ ಮಟ್ಟಕ್ಕೆ ಪೆಟ್ರೋಲ್ ಡೀಸೆಲ್. ಮಧ್ಯಮ ವರ್ಗದಲ್ಲಿ ಈಗ ಮಧ್ಯಮ ವರ್ಗದಲ್ಲಿ ಮೊನ್ನೆ ತಾನೇ ನಾವು ಯಾವ್ದೋ ಒಂದು ನೋಡ್ತಾ ಇದ್ದಾಗ ಆರ್ಥಿಕತೆ ಸುಸ್ಥಿರವಾಗಿ ಬರ್ತಾ ಇದೆ ಬಿಜೆಪಿ ಕಡೆಯಿಂದ ಅಂತ ಒಂದು ನೋಷನ್ ಇದೆ. ಆಕ್ಚುಲ್ ಆಗಿ ಬರ್ತಾ ಇರೋದು ಅದೇ ತರಾನೆ. ಈ ಬಗ್ಗೆ ನೀವು ಮಹಾಗಠಬಂಧನ್ ಅಂತ ಬೇರೆ ಇವರು ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ತಾ ಇದ್ದೀರಾ. ರಾಹುಲ್ ಗಾಂಧಿನೇ ನೀವು ಪ್ರಧಾನಮಂತ್ರಿ ಮಾಡ್ತೀರಾ,
ಡೆಫಿನೆಟ್ ಅದು ಖಂಡಿತವಾಗಿ ಸರ್. ಮಹಾಗಠಬಂಧನ ಅಂತ ಅವರು ಎಲ್ಲ ದೇಶದ ನಾಯಕರು ಸೇರ್ಕೊಂಡಾಗ ಅದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಬಿಜೆಪಿ ಅವರು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ ಸರ್? ಬಿಜೆಪಿ ಪಕ್ಷದಿಂದ ಇವರು ಅಧಿಕಾರದಲ್ಲಿಲ್ಲ, ಎನ್ ಡಿ ಎ ಇಂದ ಇರೋದು. ಎನ್ ಡಿ ಈ ಚುನಾವಣೆಗೆ 29 ಪಕ್ಷ ಉದಾಹರಣೆಗೆ ಸರ್ ಗಠಬಂಧನ್ ತರಾನೇ ಮಾಡ್ಕೊಂಡಿದ್ದು. ಅಲ್ಲ ಉದಾಹರಣೆಗೆ ಶಿವಸೇನೆ ಹಾಕ್ಬೇಕು ಸರ್, ಇವರಿಗೆ ಶಿವಸೇನೆ ಹಾಕ್ಬೇಕು. ತಮಿಳ್ನಾಡಲ್ಲೂ ಮೈತ್ರಿ 29 ಪಕ್ಷಗಳು ಹೇಳ್ತವೆ ಮೋದಿನೇ ಪ್ರಧಾನಿ ಅಂತೇಳಿ. ಆ ಗಠಬಂಧನಲ್ಲಿ ಮಾಯಾವತಿ ಹೇಳ್ತಾಳೆ ರಾಹುಲ್ ಗಾಂಧಿ ಜೊತೆ ಹೋಗುದಿಲ್ಲ, ಅಖಿಲೇಶ್ ಯಾದವ್ ಹೇಳ್ತಾರೆ ಜೊತೆ ಹೋಗುದಿಲ್ಲ, ಬಿಜು ಪಟ್ನಾಯಕ್ ಹೇಳ್ತಾರೆ ನಮಗೆ ತೆಲಂಗಾಣದಲ್ಲಿ ಚಂದ್ರಶೇಖರ ರಾವ್ ಹೇಳ್ತಾರೆ ಅವ್ರಿಗೂ ರಾಹುಲ್ ಗಾಂಧಿ ಬಂದ್ರೆ ನಮ್ಮ ಪಕ್ಷದಲ್ಲಿ ಚುನಾವಣೆಗೆ ಹೋಗುದಿಲ್ಲ. ಪ್ರಧಾನಮಂತ್ರಿ ತುಮಕೂರೊಳಗಡೆ ತುಮಕೂರಲ್ಲಿ ದೇವೇಗೌಡರಿಗಿದ್ರೆ ಪ್ರಧಾನಿ ಆಗ್ತಾರಂತೆ. ಎಲ್ಲಾದ್ರೂ ನಿನ್ನೆ ಕೂಡ ಇವರು ದೇವೇಗೌಡರು ಸುದ್ದಿಗೋಷ್ಠಿ ನಡೆಸಿಬಿಟ್ಟು ಹೇಳಿದ್ದಾರೆ, ನಿನ್ನೆ ಸ್ಪೀಚ್ ಗಳು ಕೂಡ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು, ಅವರಿಗೆ ನಾವು ಬಲ ಕೊಡಬೇಕು ಅಂತ ಹೇಳಿದ್ವಿ. ಚಂದ್ರಶೇಖರ್ ಚಂದ್ರಶೇಖರ್ ಒಂದ್ ನಿಮಿಷ ಕಂಪ್ಲೀಟ್ ಸುಳ್ಳದು. ಎನ್ ಡಿ ಎ ಅಲ್ಲಿ ಇದ್ದಂತ ಮಿತ್ರ ಪಕ್ಷಗಳಲ್ಲಿ ಅಸ್ಸಾಂನವರು ವಾಪಸ್ ತಗೊಳ್ತಾ ಇದಾರೆ, ಈಗ ಮೊನ್ನೆ ಎಲ್ಲ ಹೇಳಿದ್ರು ಶಿವಸೇನಾ ವಾಪಸ್ ತಗೊಳ್ತಿದ್ದಾರೆ, ಕೇರಳದವರು ವಾಪಸ್ ತಗೊಳ್ತಿದ್ದಾರೆ, ಈಗೆಲ್ಲಾರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಇನ್ನೊಂದು ದೇಶದ ಪ್ರಧಾನಿ ವಿಚಾರ ಬಂತು ಸರ್, ಒಬ್ಬ ಮನುಷ್ಯ ಕನ್ಸ್ ಕಾಣ ತಪ್ಪಲ್ಲ, ಒಬ್ಬ ದಲಿತ ಪ್ರಧಾನಿ ಆಗ್ತೀನಿ ಅಂತ ಹೇಳ್ಕೊಳ್ಳುವಂತದ್ದು ಅವರ ಹಕ್ಕದು, ಅವರ ಪಕ್ಷದ ಹಕ್ಕಿರ್ಬೋದು. ಕೊನೆಯದಾಗಿ ಏನು ನಡೀತದೆ, ಚುನಾವಣೆಗಳು ಮುಗಿದ್ಮೇಲೆ ಒಮ್ಮತದ ಅಭ್ಯರ್ಥಿಯಾಗಿ ಎಲ್ಲರೂ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡೋದು. ಈ ಚರ್ಚೆ ಮುಂದುವರೆಸ ವೀಕ್ಷಕರೇ, ಚರ್ಚೆ ಬಿಸಿ ಆಗ್ತಾ ಇದೆ, ಒಂದು ಬ್ರೇಕ್ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಚರ್ಚೆಗೆ ಸ್ವಾಗತ. ಇವತ್ತು ನಡೀತಾ ಇರೋ ಚರ್ಚೆ ಪ್ರಧಾನಿ ಪಟ್ಟ ಯಾರಿಗೆ ಅಂತ ನೋಡೋಣ, ಈ ಚರ್ಚೆ ಏನಾಗುತ್ತೆ ಅಂತ. ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ 22 ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ, ಇದು ನಿಜನಾ ಅಥವಾ ಹೌದಾ? ವಸ್ತುಸ್ಥಿತಿಗೆ ಹತ್ರ ಇದೆಯಾ? ಏನು ನಿಮ್ಮ ವಸ್ತುಸ್ಥಿತಿಗೆ ಹತ್ರ ಇದೆ ಅಂತಾನೆ ಹೇಳಕ್ ಬಯಸ್ತೀನಿ. ಎರಡಂಕಿ ಅಂತೂ ಖಂಡಿತ ದಾಟುತ್ತೆ. ನಾನು ಎಕ್ಸಾಕ್ಟ್ 22-23 ಬರುತ್ತೆ, 20 ಬರುತ್ತೆ ಅಂತ ಹೇಳಕ್ಕೆ ಯಡಿಯೂರಪ್ಪ ಹೇಳಿದ್ರು 22 ಗ್ಯಾರಂಟಿ. ಬಟ್ ಎರಡಂಕಿ ಅಂತೂ ಖಂಡಿತ ದಾಟುತ್ತೆ ಬಿಜೆಪಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮೋದಿ ಅಲೆ ಇದೆ, ಮತ್ತೆ ಸಮ್ಮಿಶ್ರ ಸರ್ಕಾರ ಏನ್ ನಡೀತಾ ಇದೆ, ಮೈತ್ರಿ ಸರ್ಕಾರ, ಅದರಿಂದನೂ ಜನ ಬೇಸತ್ತಿದ್ದಾರೆ. ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅನ್ನೋದು ಸೆಂಟ್ರಲ್ ಅಲ್ಲೂ ಜನಕ್ಕೆ ಇಷ್ಟ ಇದೆ. ಇವ್ರ 22 ಪಕ್ಷ ತಗೊಂಡು ಇಲ್ಲಿ 2 ಪಕ್ಷ ಸೇರ್ಕೊಂಡು ಇಲ್ಲಿ ಆಡಳಿತನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಜನ ನೋಡಿದ್ದಾರೆ ಕರ್ನಾಟಕದಲ್ಲಿ. ಸೊ ಸೆಂಟ್ರಲ್ ಅಲ್ಲೂ ಆ ತರ ಆಗದ್ ಬೇಡ ಅನ್ನೋದು ಜನರ ಅಭಿಪ್ರಾಯ ಇದೆ. ಮೋದಿ ಅಲೆನಲ್ಲಿ ಬಿಜೆಪಿಗೆ ಜಾಸ್ತಿ ಸೀಟ್ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ MP ಎಲೆಕ್ಷನ್ ಅಂದಾಗ ನೇಷನ್ ವೈಡ್ ಥಿಂಕಿಂಗ್ ಇರುತ್ತೆ, ದೇಶದಲ್ಲಿ ಯಾರು ಬರಬೇಕು. ಮೋದಿ ಅನ್ನೋದು ಒಂದು ಸುರಕ್ಷಾ ಕವಚ ಇದ್ದಂಗೆ ಭಾರತಕ್ಕೆ. ಆ ಸುರಕ್ಷತೆಯ ದೃಷ್ಟಿಯಿಂದ ಬಿಜೆಪಿನ ಜನ ಜಾಸ್ತಿ ಸೀಟ್ ಕೊಟ್ಟು ಗೆಲ್ಲಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಹೇಳಿದ್ರು ಶಸ್ತ್ರಾಸ್ತ್ರಗಳ ಬಗ್ಗೆ ಹೇಳಿದ್ರು ಇವರು, ವೆಪನ್ಸ್ ಬಗ್ಗೆ, ಏನು ಕಾಂಗ್ರೆಸ್ನವರೆಲ್ಲ ಮಾಡಿದ್ದು ಅಂತ. ಬಟ್ ವೆಪನ್ಸ್ ತಯಾರಿ ಮಾಡಿದ್ರು ಆವಾಗ ಎಲ್ಲ ಇತ್ತು, ಏನು ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಯುದ್ಧ ಸಾಮಗ್ರಿಗಳು ಆವಾಗ್ಲೂ ತರಿಸಿದ್ರು. ಬಟ್ ಅದನ್ನ ಉಪಯೋಗಿಸ್ತಕ್ಕಂತಹ ಒಂದು ಧೈರ್ಯ ದಿಟ್ಟತನ ಮೋದಿ ಮಾಡಿರ್ತಕ್ಕಂಥದ್ದು ಅದನ್ನ ಹೇಳಕ್ಕೆ ಬಯಸ್ತೇನೆ. ಸೈನ್ಯದ ಬಗ್ಗೆ ಕ್ಲಾರಿಫಿಕೇಶನ್ ಅಲ್ಲಿ, ಸೈನ್ಯವನ್ನ ಕಾಂಗ್ರೆಸ್ ಅವರು ಕಟ್ಟಿದ್ದಲ್ಲ, 250 ವರ್ಷಗಳ ಇತಿಹಾಸ. ಮೊದಲನೇ ಮಹಾಯುದ್ಧವನ್ನ ಬ್ರಿಟಿಷರು ಗೆದ್ದಿದ್ದು ಭಾರತದ ಸೈನಿಕರಿಂದ, ಎರಡನೇ ಮಹಾಯುದ್ಧವನ್ನ ಬ್ರಿಟಿಷರು ಗೆದ್ದಿದ್ದು ಭಾರತದ ಸೈನಿಕರಿಂದ. 1935 5 ಶಸ್ತ್ರಾಸ್ತ್ರಗಳ ಕಾರ್ಖಾನೆಗಳಿತ್ತು ನಮ್ಮಲ್ಲಿ. ಅವಾಗ ಚೈನಾದಲ್ಲಿ 1 ಶಸ್ತ್ರಾಸ್ತ್ರದ ಕಾರ್ಖಾನೆ ಇರಲಿಲ್ಲ. ಯಾವತ್ತೂ ಕೂಡ ಸೈನ್ಯದ ವಿಷಯದಲ್ಲಿ, ಸೈನಿಕರ ವಿಷಯದಲ್ಲಿ ಭಾರತದ ಮೊದಲನೇ ಹೆಜ್ಜೆನೇ ಇದೆ. ಅವತ್ತು ಕೂಡ ವರ್ಲ್ಡ್ ಲೀಡರ್, ಇವತ್ತು ಕೂಡ ವರ್ಲ್ಡ್ ಲೀಡರ್ ಆಗಿದೆ ಭಾರತ. ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ ಏನು ಸೇನೆಗೆ ಏನು ಸ್ವತಂತ್ರ ಕೊಟ್ಟಿದ್ದಾರೆ, ಪೂರ್ಣ ಸ್ವತಂತ್ರ, ಅದನ್ನ ಇವ್ರ ಆಡಳಿತಕ್ಕೆ ಬಂದ್ರೆ ವಾಪಸ್ ತಗೊಳ್ತೀನಿ ಅಂತ. ಅದೇ ಸಾಕು ಈ ದೇಶದ ಭದ್ರತೆ, ಆಂತರಿಕ ಭದ್ರತೆಯಿಂದ ಯೋಚನೆ ಮಾಡ್ತಾರೆ. ಮಹಾಗಠಬಂಧನ್ ಅಂತ ಮಾತಾಡ್ತಾ ಇದ್ವಿ ಎಲ್ಲರೂ, ಮಹಾಗಠಬಂಧನ್ ಅಲ್ಲಿ ನಿಮ್ಮ ಜೊತೆ ಈಗ ಕಾಂಗ್ರೆಸ್ ಮತ್ತೆ JDS ಇಲ್ಲಿ ಮೈತ್ರಿ ಆಗಿದೆ, ಇದು ಯಾವ ರೀತಿ ಅನುಕೂಲ ಆಗ್ತಾ ಇದೆ ನಮ್ಮ ಈ ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ? ನಿಮ್ಮಿಂದ ಏನಾದ್ರು ಕಾಂಗ್ರೆಸ್ ಇಂದ 20 ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, 22 ಗೆಲ್ತೀವಿ ಅಂತ ಯಡಿಯೂರಪ್ಪ ಹೇಳ್ತಾರೆ,
ಸರ್ ಯಡಿಯೂರಪ್ಪನವರು ಈಗೇನು ಮೊದಲನೇ ಸರಿ ಏನು ಇಪ್ಪತ್ತರ ಮೇಲೆ ಇಪ್ಪತ್ತು ದಾಟ್ತೀವಿ ಅಂತ ಏನು ಹೇಳ್ತಾ ಇಲ್ಲ. ಅವ್ರಿಗೆ ಮೊದಲಿಂದಾನು ಕನಸೇನಪ್ಪ ಅಂತಂದ್ರೆ ಈ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಮುಹೂರ್ತ ಟೈಮ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ರು, ಈ ಟೈಮಲ್ಲಿ ನಾನು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ. ಅದೆಷ್ಟೋ ಅವ್ರು ಹಗಲುಗನಸು ಕಾಣ್ಕೊಂಡು ಬರ್ತಾ ಇದ್ದಾರೋ ಅದೇ ಥರ ಇದು ಒಂದು ಹಗಲುಗನಸು ಅಂತಲೇ ಅಂದ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು, ನೀವು ಹೇಳಿದ್ರೆ ಮೈತ್ರಿ ಸರ್ಕಾರ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ, ಈಗ ಪ್ರಧಾನಿ ಮಾಡೋದಕ್ಕೋಸ್ಕರ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮೈತ್ರಿ ಸರ್ಕಾರ ಹಾಗೂ ನಮ್ಮ ರೀಜನಲ್ ಪಾರ್ಟೀಸ್ ಇಲ್ಲಿ ಬರೇ ವರ್ಕೌಟ್ ಮಾಡ್ತಾ ಇಲ್ಲ, ಹಲವಾರು ಕಡೆ ಇವತ್ತೇನಿದೆ ಸೆಕ್ಯುಲರ್ ಪಾರ್ಟಿ ಸೆಕ್ಯುಲರ್ ಆಗಿ ಹುಡುಕಿ ಒಂದು ಒಳ್ಳೆಯ ಒಂದು ಸರ್ಕಾರ ಕೊಡಬೇಕು ಅಂತ. ಪ್ರತಿ ರಾಜ್ಯಗಳಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಥರನೇ ನಡೆದು ಕೋಯಲೇಷನ್ ಮಾಡಿಕೊಂಡೇ ಚುನಾವಣೆ ಮಾಡ್ತಾ ಇದ್ದೀವಿ, ಖಂಡಿತ 100% ವರ್ಕೌಟ್ ಆಗುತ್ತೆ ಸರ್. ಮೈತ್ರಿ ಸರ್ಕಾರದ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಯಾವತ್ತು ಮೈತ್ರಿ ಅಂತಕ್ಕಂಥದ್ದು ಇಬ್ಬರಿಗೂ ಪರಸ್ಪರ ಗೌರವ ಕೊಟ್ಕೊಂಡು ಗೌರವ ತಗೊಳಂಗಿರ್ಬೇಕು. 144 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ 130 ಜನ ಇರೋ ದಳದ ಮುಂದೆ ಹೆಂಗೆ ಮಂಡಿಯೂರಿ ಕೂತಿದೆ ಅಂತ ಹೇಳಿದ್ರೆ, ಕ್ಷೇತ್ರ ಇದು ಇವರೇ ಹೇಳ್ತಾ ಇದ್ರು ನಮ್ಮ ಅತ್ಯುತ್ತಮ ಲೋಕಸಭಾ ಪಟ್ಟು ಅತ್ಯಂತ ಹೆಚ್ಚು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತೇಳಿ. ಯಾವ ಅನ್ಯಾಯ ಮಾಡಿದ್ರು ಅಂತ ಅವ್ರಿಗೆ ಅನ್ಯಾಯ ಮಾಡಿ ಬಿಸಾಕಿದ್ರಿ? ಅವ್ರು ತಗೊಂಡ್ಬೇಕಂತೆ ಎಂಟನ್ನ, ಅದು ಬಿಟ್ಟಿದ್ದು ಯಾವ್ಯಾವ ಬಿಟ್ರಲ್ಲ ಆ ಎಂಜಿನನ್ನ ಇವ್ರು ತಗೊಂಡು ಇವ್ರು ನಿಂತ್ಕೋಬೇಕಂತೆ. ಒಬ್ಬ ಮುದ್ದನ್ಮೇಗೌಡರಂತಹ ಒಬ್ಬ ಇವ್ರ ಪ್ರಕಾರ ಹೇಳ್ತಕ್ಕಂಥ ಒಬ್ಬ ಬಲಿಷ್ಠವಾದ ಒಬ್ಬ ನಾಯಕನ ಯಾರಿಗೊಬ್ಬರಿಗೆ ದಾರ ಎಡ್ಬಿಟ್ಟು ಕೊಟ್ರಿ, ಇಂಥ ಪರಿಸ್ಥಿತಿ ಬೇಕಾಗಿತ್ತ ಕಾಂಗ್ರೆಸ್? ಇವರ ಎಂಎಲ್ಎ ಕೆ ಎನ್ ರಾಜೇಂದ್ರ ಮಾತು ಕೇಳಿ, ನೀವು ಮುದ್ದನ್ಮೇಗೌಡರ ಮಾತು ಕೇಳಿ, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳ ಮಾತು ಕೇಳಿ, ಯಾರನ್ನು ಕೂಡ ಖುಷಿಯಾಗಿ ಕೆಲಸ ಮಾಡ್ತಲ್ಲ ಇವ್ರ ಮನಸ್ಸೊಳಗಡೆ ಕೇಳ್ಬಿಟ್ಟು. ಮೈತ್ರಿ ಅಪವಿತ್ರ ಬಹಳ ಖುಷಿ ಆಗ್ತದೆ ನಮ್ಮ ಕಾಂಗ್ರೆಸ್ ನ ಎಂಪಿ ಅವ್ರನ್ನ ಅವರು ಹೊಗಳಿದ್ದಕ್ಕೆ. ಇವ್ರದ್ದು ಯಾವ ರೀತಿ ಅಂದ್ರೆ ಗುಳ್ಳೆನರಿ ಬುದ್ಧಿಯಾಗಿದೆ. ಯಾಕೆ ಅಂತಂದ್ರೆ ಇವತ್ತಿನ ದಿನ ಅವರು ಪ್ರಶ್ನೆ ಮಾಡೋದಕ್ಕೂ ಬದಲು ಈ ಕಾಂಗ್ರೆಸ್ ಇಂದನೆ ಓಡೋದವ್ರ ತಾನೆ ಬಸವರಾಜ್ ಅವರು. ಅವ್ರೇನ್ ಮೂಲ ಸಿದ್ಧಾಂತ ಬಿಜೆಪಿ ಕಟ್ಟದವರಲ್ಲ, ಅದರಲ್ಲಾಗಿ ಮೂಲವಾಗಿದ್ದವ್ರು ಯಾರು? ಪಕ್ಷ ಕಟ್ಟದವ್ರು ಯಾರು? ಸಗಡು ಶಿವಣ್ಣನವರು ಪಕ್ಷ ಕಟ್ಟಿದ್ರು. ಸಗಡು ಶಿವಣ್ಣವ್ರಿಗೆ ಇವ್ರು ಮೋಸ ಮಾಡಿ ಇವರು ಮುದ್ದನ್ಮೇಗೌಡರ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕತೆ ಇಲ್ಲ. ಮತ್ತೆ ಇನ್ನೊಂದು, ಮುದ್ದನ್ಮೇಗೌಡರು ಖುದ್ದು ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಿಮ್ಮ ಗಮನಕ್ಕೂ ಇದೆ, ದೇವೇಗೌಡರು ಏನಾದ್ರೂ ಬರೋದಾಯ್ತು ಅಂತಂದ್ರೆ ನಾನು ಬಿಟ್ಕೊಡ್ತೀನಿ ಅಂತ. ಹಾಗಂತ ಆಸೆಗಳಿಲ್ಲ ಅಂತಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ನವ್ರು ಸುಳ್ಳು ಮಾತಾಡಲ್ಲ ಸರ್. ಅವರು ಟಿವಿನಲ್ಲೇ ಹೇಳಿದ್ದಾರೆ, ಮಾನ್ಯ ಪರಮೇಶ್ವರ್ ಅವರು ಮುದ್ದನ್ಮೇಗೌಡರು ದೇವೇಗೌಡರು ಮನೆಗೆ ಹೋಗಿ ಹೊರಗಡೆ ಬಂದಾಗ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆ ಕೇಳ್ತಾರೆ. ಮುದ್ದನ್ಮೇಗೌಡರು ಅವತ್ತಿನ ದಿನ ಹೇಳ್ತಾರೆ, ದೇವೇಗೌಡರು ಏನಾದ್ರು ಬಂದ್ರೆ ಖಂಡಿತವಾಗಿ ನಾನು ಕ್ಷೇತ್ರ ಬಿಟ್ಕೊಡ್ತೀನಿ. ಹೋರಾಟ ಯಾಕೆ ಮಾಡ್ತಾರೆ ಅಂತಂದ್ರೆ, ಸರ್ ನಾವು ಹೋರಾಟ ಮಾಡಿದ್ವಿ ಮುದ್ದನ್ಮೇಗೌಡರು ಪರವಾಗಿ ಟಿಕೆಟ್ ಸಿಗ್ಲಿ ಅಂತ. ಎಲ್ಲಿ ತನಕ? ನಮ್ಮ ಒಂದು ಆ ಕೊನೆ ದಿನ ತನಕ. ಕೊನೆಗೆ ಪತ್ರಿಕಾಗೋಷ್ಠಿ ಮಾಡಿದ್ದು ಟಿಕೆಟ್ ಸಿಕ್ಕಿದ್ಮೇಲೆ ಒಂದೇ ಒಂದ್ ಸೆಕೆಂಡ್. ಇವರು ಈಗ ಹೇಳ್ತಾ ಇರೋದು, ನೀವು ಮಾತಾಡ್ತಾ ಇರೋದು ಸತ್ಯಕ್ಕೆ ಹತ್ರ ಇದೆಯಾ ದೂರ ಇದೆಯಾ ಅಂತ ಪ್ರಶ್ನೆ ಅಲ್ಲ. ಮುದ್ದನಮೇಗೌಡರು ಮಾತಾಡಿದ್ದು ನಿಜನೇ, ಅದು ಕೆ ಎನ್ ರಾಜಣ್ಣ ಅವರು ಮಾತಾಡಿದ್ರು, ಇದನ್ನೇ ಮಾತಾಡಿದ್ರು. ಏನಂತ ನಾವು ಇವತ್ತು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಿದ್ದವರು ಇಬ್ರು ಕೂಡ, ಮುದ್ದನಮೇಗೌಡರು ಮತ್ತೆ ಕೆ ಎನ್ ರಾಜಣ್ಣ ಅವರಿಬ್ರು ಕಣದಿಂದ ಹಿಂದೆ ಸರಿದಿದ್ದು ಸುಮಾರಷ್ಟು ಗುಮಾನಿಗೆ ಕಾರಣ ಆಗಿದೆ ಅಂತ ಜಿಲ್ಲೆಲ್ಲೆಲ್ಲ ಮಾತಾಡ್ತಾರೆ ಜನ. ಈ ಬಗ್ಗೆ ಸ್ವಾಭಾವಿಕವಾಗಿ ಪಕ್ಷದ ನಿರ್ಧಾರವನ್ನ, ಹೈಕಮಾಂಡ್ ನಿರ್ಧಾರವನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ನಾಯಕರ ಕರ್ತವ್ಯ. ಹಾಗಾಗಿ ಪಕ್ಷ ಏನ್ ತೀರ್ಮಾನ ತಗೊಳ್ತದೆ, ಯಾಕೆಂತಂದ್ರೆ ಕೊನೆಗೂ ಒಂದು ಆಶಾಭಾವನೆ ಇತ್ತು ಅವರಿಗೆ ಸಿಗಬಹುದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ. ಯಾಕೆಂದ್ರೆ ದೇವೇಗೌಡರು ನಾನು ತುಮಕೂರಿಗೆ ಬರ್ತೀನಿ ಅಂತ ಹೇಳಿದ್ದು ಅವರು ನಾಮಿನೇಷನ್ ಫೈಲ್ ಮಾಡೋ 24 ಗಂಟೆ ಹಿಂಭಾಗ. ಅಲ್ಲಿ ತನಕ ಮುದ್ದನ್ಮೇಗೌಡರು ಪ್ರಿಪೇರ್ಡ್ ಆಗಿ ಹೋಗಿದ್ರು, ಓ ನನಗೆ ಸಿಗ್ಬಹುದು ಅನ್ನೋ ಒಂದು ಉದ್ದೇಶ ಇಲ್ಲ, ಅವ್ರು ನಾಮಿನೇಷನ್ ಫೈಲ್ ಮಾಡಿ. ಇವಾಗ ನಿಮ್ಮ ಅಭ್ಯರ್ಥಿ, ಇವಾಗ ನಿಮ್ಮ ಅಭ್ಯರ್ಥಿ ಕುಟುಂಬ ರಾಜಕಾರಣದ್ದು ಜಾಸ್ತಿ ದೊಡ್ಡ ಮೇರು ಪರ್ವತ ಅಂತ ಜಿಲ್ಲೆಯಲ್ಲಿ ಜನ ಮಾತಾಡ್ತಾರೆ. ಹೌದಾ? ಹೌದು ಸರ್. ದೇವೇಗೌಡರು ಕುಟುಂಬ ರಾಜಕಾರಣ ಎಲ್ಲೋದ್ರೂ ಅವರೇ ಇರಬೇಕು ಅನ್ನೋದೆಲ್ಲ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ಇವಾಗ ಈಗ ಹೊಸದಾಗಿ ಇವ್ರಿಗೆ ಅನ್ನಿಸ್ತಾ ಇರ್ಬೋದು, ದೇವೇಗೌಡರು ಈಗ ಬಂದಿದ್ದಾರೆ ಅಂತ ತುಮಕೂರಿಗೆ. ಈ ಮಾಸ್ಟರ್ ಪ್ಲಾನ್ ಇವ್ರ ಕುತಂತ್ರ ಯಾವತ್ತಾಗಿತ್ತು ಗೊತ್ತಾ? ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲೇ ಈ ಪ್ಲಾನ್ ಆಗಿತ್ತು. ಯಾವಾಗ ರಾಜರಾಜೇಶ್ವರ ನಗರದಲ್ಲಿ ಪ್ರಜ್ವಲ್ ರೇಗೌಡ ಟಿಕೆಟ್ ತಪ್ಪಲ್ಲ, ಆವತ್ತು ದೇವೇಗೌಡರು ಪ್ರಾಮಿಸ್ ಮಾಡಿದ್ರು ಏನು ಎಂಪಿ ಸೀಟ್ ಕೊಡ್ತೀನಿ ಅಂತೇಳಿ, ಆವತ್ತೇನೆ ಕಣ್ಣಾಕಿದ್ರು ತುಮಕೂರು ಲೋಕಸಭಾ ಕಾಂಕ್ಷೆ ಮೇಲೆ. ಯಾಕೆಂದ್ರೆ ಖಂಡಿತ ಸರ್, ಇದು ಇಲ್ಲೊಂದು ಪಾಪ ಒಂದು ಯಾರು ತಲೆ ಎತ್ತಿದ ಒಂದು ಒಳ್ಳೆ ಮಂಚ ಕೂತಿದ್ದ ಇವ್ರ ಪ್ರಕಾರ ಅದೊಂದು ಕೂತಿದ್ದು ಅವತ್ತೇ ದೇವೇಗೌಡರು ಕಣ್ಬಿದ್ದಿತ್ತು. ಬಜೆಟ್ನ
ನಾನು ಇನ್ನೊಂದು ಚಾನಲ್ ಅಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದೆ, ಬಜೆಟ್ ಕುಮಾರಸ್ವಾಮಿ ಬಜೆಟ್ ಆಗಿರೋ ದಿವಸ ಯಾವತ್ತು ತುಮಕೂರು ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ಕೊಟ್ರಲ್ಲ ಅವತ್ತೇ ನಾನು ಬಜೆಟ್ ಅಲ್ಲಿ ಕಾಂಗ್ರೆಸ್ ಅವರಿಗೆ ಹೇಳಿದ್ದೆ ನಿಮ್ಮ ಮುಜನೆ ನಿಜ ಆಗಿದೆ. ಅಲ್ಲ, ನಮ್ಮ ಜಿಲ್ಲೆಗೊಂದು ಹಣ ಬರ್ತದೆ, ಇತಿಹಾಸದಲ್ಲಿ ಒಂದು ಬಜೆಟ್ ನಲ್ಲಿ ಇಷ್ಟು ಹಣ ಬರ್ತಾ ಇದೆ. ಮತ್ತೆ ಅಭಿವೃದ್ಧಿ, ಉದಾಹರಣೆಗೆ ಇಲ್ಲಿ ಒಂದು ಸ್ಟೇಡಿಯಂ ಇದೆ, ಅಲ್ಲಿ ಒಂದು ಟ್ರ್ಯಾಕ್ ಇರ್ಬೋದು, ಕೋರ್ಟ್ಗೇರ್ನಲ್ಲಿ ಇಂಡೋರ್ ಸ್ಟೇಡಿಯಂ ಇರ್ಬೋದು, ಅಥವಾ ರೈಲ್ವೆ ಯೋಜನೆಗಳಿರ್ಬೋದು, ಅಥವಾ ರಸ್ತೆಗಳಿಗಿರ್ಬೋದು, ಎಲ್ಲದಕ್ಕೂ ಯಾಕೆ ಕೊಡ್ತಾರೆ ಅಂತಂದ್ರೆ, ಇಲ್ಲಿ ನಮ್ಮ ಹಳೆ ಸಂಸದರು 4 ಬಾರಿ ಗೆದ್ದಿದ್ರಲ್ಲ, ಅವರೇನು ಮಾಡಿರಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ಚೈತನ್ಯ ಬಂದಿದೆ ನಮ್ಗೆ. ಅಭಿವೃದ್ಧಿ ವಿರೋಧಿ ಅಂತ ಅವ್ರು ಮಾತಲ್ಲೇ ಹೇಳ್ತಾರೆ. ಅಭಿವೃದ್ಧಿಗೆ ಜಿಲ್ಲೆಗೆ ಬಂದಿರೋದಲ್ಲ, ಅವ್ರು ಇಡೀ 30 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು 9 ಜಿಲ್ಲೆಗೆ, ಅದ್ರಲ್ಲಿ 8 ಟಿಕೆಟ್ ಅಲ್ಲಿ ಇನ್ನೊಮ್ಮೆ ಓದ್ ನೋಡಿ ಸ್ವಾಮಿ. ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಅವರು ಬಿಡಿಸ್ತಾ ಇದಾರೆ ಕುತಂತ್ರ ಗೀತಂತ್ರ ಎಲ್ಲ. ನಿಮ್ಮ ಈಗ ನಿಮ್ಮ ಕಡೆಯಿಂದ ಬಂದಿರೋ ದೇವೇಗೌಡರಾಗ್ಲಿ, ಇವ್ರ ಕಡೆಯಿಂದ ಬಂದಿರೋ ಜಿ ಎಸ್ ಬಸವರಾಜ್ ಆಗಲಿ, ಎರಡು ಕಡೆಯಿಂದ ಕುಟುಂಬದ ರಾಜಕಾರಣ ಪ್ರಜ್ವಲಿಸ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಹೇಮಾವತಿ ಬೇರೆ ಇಶ್ಯೂ ನಿಮ್ಮ ಬೆನ್ನಿಗೆ ಬಂದ ನಿಂತ್ಕೊಂಡಿದೆ, ಈ ಬಗ್ಗೆ ಏನ್ ಮಾತಾಡ್ತೀವಿ ಸರ್? ಇವರಿಗೆ ಏನಾಗಿತ್ತು ಅಂದ್ರೆ, ಆ ಕಾಲದಲ್ಲಿ ಚುನಾವಣೆ ನಡೆಸೋದು ಇವರು ಹಿಂದೂ ಧರ್ಮ ಅಂತ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿಕೊಂಡು ರಾಮ ಮಂದಿರ ಇಟ್ಕೊಂಡು ರಾಮ ಮಂದಿರ ಕಟ್ಟಕ್ಕಾಗ್ದೇ ಫೇಲ್ಯೂರ್ ಆಗಿರ್ತಕ್ಕಂಥ ಬಿಜೆಪಿ ಒಂದು. ಇನ್ನೋರು ಆದರೂ ಉತ್ತರ ಕೊಡೋದಕ್ಕಾಗಲಿಲ್ಲ, ಅದಕ್ಕೆ ಪುಲ್ವಾಮಾ ಇಟ್ಕೊಂಡ್ರಿ ಇವರು. ಇರಲಿ, ಈಗ ತುಮಕೂರಿಗೆ ಬಂದಾಗ ಏನು, ಯಾವ ರಾಮಾಯಣ ತೆಗೆದು, ಯಾಕೆ ಇಷ್ಟು ದಿನ ಹೇಮಾವತಿ ಅವರಿಗೆ ಏನು ನೆನಪಿರಲಿಲ್ವಾ? ಇಷ್ಟು ದಿನ ಹೇಮಾವತಿ ಅಲ್ಲ, ಹೇಮಾವತಿ 24 TMC ತುಮಕೂರು ಜಿಲ್ಲೆಗೆ ಹರಿಸ್ಬೇಕು ಅನ್ನುವಂಥದ್ದು ಏನು, ಹೇಮಾವತಿ ನೀರನ್ನ ಹರಿಸೋದಕ್ಕೆ ಅದು ಸಪ್ರೇಟ್ ಬೋರ್ಡ್ ಇದೆ, ಅದ್ರ ಪ್ರಕಾರ ನಮಗೆ 24 TMC ಬಂದಿದೆ ನೀರು. ಅದ್ರ ಜೊತೆಗೆ ನಮ್ಮ ತುಮಕೂರು ಜಿಲ್ಲೆ ಟಿಎಂಸಿ ಬಂದಿದೆ. ಒಂದು ನಿಮಿಷ, ಇಡೀ ಹಾಸನ ಜಿಲ್ಲೆಯ ಎಲ್ಲಾ ಕೆರೆಗಳು ತುಂಬಿ ತುಳುಕ್ತಾ ಇದಾವೆ. ಇಲ್ಲಿ ಗುಬ್ಬಿಯಲ್ಲಿ ಯಾವ ನಮ್ಮ ಸ್ಟ್ರಾಂಗೆಸ್ಟ್ ಮಿನಿಸ್ಟರ್ ಇದ್ರಲ್ಲ ಶ್ರೀನಿವಾಸ ದಳದವರು, ಅವ್ರಿಗೂ ಕೂಡ ಒಂದು ತೊಟ್ಟು ನೀರು ಹರಿಸಕ್ಕಾಗಲಿಲ್ಲ. ನೀರಾವರಿ ವಿಷಯ ಬಂದಾಗ, ಜಿಲ್ಲೆಯ ರೈತರು ಸತ್ಯದಲ್ಲಿ 2016ರಲ್ಲಿ ಇವ್ರ ಮಗ ಇವ್ರು ಸೊಸೆನೆ ಚಳವಳಿ ಕೂತ್ಕೊಂಡ್ರು ತುಮಕೂರಿಗೆ. ಅವರು ಮುಖ್ಯಮಂತ್ರಿ ಆದಾಗ ನಾಲೆಗೆ ಮಣ್ಣಾಕಿ ತುಮಕೂರು. ನೀರಾವರಿ ವಿಷಯ ಬಂದಾಗ ದೇವೇಗೌಡರು ನೀರಾವರಿಗೆ ನಾನು ಕಂಕಣ ಬಂದಾಗ ದುಡಿತೀನಿ ಅಂತ ಒಂದ್ ಕಡೆ ಹೇಳ್ತಾರೆ. ಹಾಸನ ಆಗ್ಲಿ, ಒಂದೇ ಒಂದ್ ನಿಮಿಷ, ನೀರಾವರಿ ವಿಷಯ ಬಂದಾಗ ಕರ್ನಾಟಕಕ್ಕೆ ತೀವ್ರತರವಾದ ಅನ್ಯಾಯ ಮಾಡಿದ್ದು ಬಿಜೆಪಿ ಅಂತ ಜನ ಮಾತಾಡೋದು ಏನಕ್ಕೆ? ಮಹದಾಯಿ ಯೋಜನೆ ಬಂದಾಗ ಯಾವುದೇ ಕಾರಣಕ್ಕೂ ಕರ್ನಾಟಕ ಮುಖ್ಯಮಂತ್ರಿಗಳನ್ನು ಮಾಡಿ ಇವತ್ತೇನಾದ್ರೂ ಪಣಿಕರ್ ಇಲ್ಲ, ಪಣಿಕರ್ ನರೇಂದ್ರ ಮೋದಿ ಅವರಿಂದ ಯುಪಿಎ ಸರ್ಕಾರ ಇದ್ದಾಗ ಎರಡರಲ್ಲಿ ನಮ್ಮ ಸರ್ಕಾರಗಳಿಲ್ಲ, ಹಾಗಾಗಿ ಸೇರ್ಸಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನಮ್ಮ ಸರ್ಕಾರಗಳು ಇರೋ ಕಾರಣಕ್ಕೋಸ್ಕರ ಇವತ್ತು ಮಹದಾಯಿ ಹಾಗೇನೆ ತೀರ್ಮಾನ. ಬಿಜೆಪಿ 17 ಜನ ಎಂಪಿಗಳಿದ್ದು ಯಾವ್ದು ಮಾಡಕ್ಕಾಗಲಿಲ್ಲ ಅನ್ನೋದಲ್ವಾ ಈಗ? ಈಗ ಯಾವ್ದು ಅದನ್ನ ಹೇಳ್ತಾ ಇರೋದು ಸರ್? ನಮ್ಮ ತುಮಕೂರಿನ ರೈತರು ಇವ್ರು ಈ ಕುಟುಂಬಕ್ಕೋಸ್ಕರ ಇವರು ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿ ಬಂತು. ಇಂಥ ಸರ್ ರೈತರ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಇಲ್ಲ. ಯಾಕೆ ಅಂದ್ರೆ ನಮ್ಮ ರಾಜ್ಯದಿಂದ ನಿಯೋಗ ಹೋಗ್ತದೆ ಕೇಂದ್ರಕ್ಕೆ, ರೈತರು ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡೋದ್ರಿಂದ ರೈತರದು ಸಮಸ್ಯೆ ಪರಿಹಾರ ಅಂತಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಸರ್, ರೆಕಾರ್ಡ್ಸ್ ಇದೆ. ಇದೇ ಸಿದ್ದರಾಮಯ್ಯನವರು 50,000 ತನಕ ಸಾಲ ಮನ್ನಾ ಮಾಡಿದ್ದಾರೆ. 72,000 ಕೋಟಿ ಇವ್ರಿಗೆ ಚೆನ್ನಾಗಿ ಅಡ್ಜಸ್ಟ್ ಆದಂಗಿದೆ. ಇಲ್ಲ ಇಲ್ಲ, ಆಮೇಲೆ ಇನ್ನೊಂದು, ಬರೀ ಚುನಾವಣೆ ಗೆಲ್ಲಬೇಕು ಅಂತ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಯಾವುದು ಮಧ್ಯಪ್ರದೇಶ ಆಗ್ಬಹುದು, ಇದು ಛತ್ತೀಸ್ಗಢ ಆಗಿರ್ಬೋದು, ಅಥವಾ ರಾಜಸ್ಥಾನ ಆಗಿರ್ಬೋದು, 24 ಗಂಟೆ ಒಳಗಡೆ ರೈತರು ಸಾಲ ಮನ್ನಾ ಮಾಡಿದ್ರು. ಇವ್ರು ರೈತರು ಆತ್ಮಹತ್ಯೆ ಅಂತಾರಲ್ಲ, ಬಹಳ ಕಾಳಜಿ ಇದೆಯಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ? ಇವರು ನಮ್ಮ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಏನು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಯಾಕೆಂದ್ರೆ ಆ ಕುಟುಂಬಗಳು ಕಾಪಾಡ್ಬೇಕಲ್ಲ ಸರ್, ಅವ್ರಿಗೆ ಕೊಟ್ಟು ಅವರ ವಿಧವಾ ಕುಟುಂಬ ಕಾಪಾಡೋಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ತೀರ್ಮಾನ. ಪ್ರಮೋಷನ್ ನೀವು ಮಾಡಬಾರದು, ಪ್ರಮೋಷನ್ ನೀವು ಮಾಡೋಕ್ಕಿಲ್ಲ ಸರ್. 24 ಗಂಟೆ ಒಳಗಡೆಗೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗೆ ಬಂದಲ್ಲ ಮೈತ್ರಿ ಸರ್ ಮಾಡಿದಾರಲ್ವಾ? ಮಾಡಿದಾರೆ. ನೀವು ನೀವು ಸಿಟಿನಲ್ಲಿ ಇದ್ದವರು ಸರ್, ಹಳ್ಳಿ ಜನಗಳ ಕೇಳಿ, ನನ್ನ ಕುಟುಂಬದ ಸಾಲ ಮನ್ನಾ ಆಗಿದೆ. ವೀಕ್ಷಕರೇ, ಚರ್ಚೆ ಬೇಸಿಗೆ ತರನೇ ಬಿಸಿ ಆಗ್ತಾ ಇದೆ. ವಿರಾಮದ ನಂತರ ಮತ್ತೆ ಸೇರೋಣ.